ವಾವ್, ಬಿಸಿ ಬಿಸಿ ಕಾಲು ಸೂಪ್ ಕುಡಿತಿದ್ರೆ ತುಂಬ ಮಜಾ ಬರುತ್ತೆ. ಸೊ ಅಷ್ಟೇ ಆರೋಗ್ಯಕರವಾದಂಥ ಇದು ರೆಸಿಪಿ. ತಪ್ಪದೇ ಕಡೆ ತನಕ ವಿಡಿಯೋನ ನೋಡಿ ಹೇಗೆ ಮಾಡೋದಂತ. ಸೊ ಫಸ್ಟ್ ನಾವು ಏನಂದರೆ ಈ ಕಾಲು ಸೂಪ್ ಅನ್ನೋದೇ ಒಂದು ಸ್ಪೆಷಲ್ಲು, ಹೇಳೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಈಗ ನಾವೇನು ಮಾಡೋಣ ಅಂದರೆ 100 ml ಆಯಿಲ್ನ ನಾವು ಹಾಕೋಣ. ಈಗ 100 ml ನೀವು ಬರೀ 50 ml ಹಾಕ್ಕೊಳ್ಳಿ, ಇನ್ನು 50 ml ಹಾಕೋಣ. ಈಗ ಒಂದು 2 ಸ್ಪೂನಷ್ಟು ಕಾಳು ಮೆಣಸು ಹಾಕಿದ್ದೀನಿ, ಒಂದು 1/2 ಸ್ಪೂನಷ್ಟು ಜೀರಿಗೆ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಏಲಕ್ಕಿ, ಸೋಂಪು 1/2 ಸ್ಪೂನು, ಒಂದು 12 ರಿಂದ 10 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು. ಸೊ ಇದನ್ನೆಲ್ಲ ಲೈಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. 1 ಹಿಡಿ ಕೊತ್ತಿಮೀರಿ ಸೊಪ್ಪು ಇದನ್ನು ಕೂಡ ಇದನ್ನು ಫ್ರೈ ಮಾಡೋಣ. 1 ಹಿಡಿಯಷ್ಟು ನಾನು ಪುದೀನನ ಹಾಕ್ಕೊತೀನಿ. ಇದೆಲ್ಲ ಒಳ್ಳೆ ಫ್ಲೇವರ್ ಇರುತ್ತೆ. ನೀವು ಇದೇ ಅಳತೆ ಪ್ರಕಾರವಾಗಿ ಅಂದರೆ 4 ಕಾಲು 1 ಕೆಜಿ ಬರುತ್ತೆ ಇದು ಕಾಲುಗಳು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಒಂದು 10 ಎಲೆಯಷ್ಟು ನೀವು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನೋಡಿದ್ರೆ ಇದು 1 ಕೆಜಿ ಬರ್ಬೋದು ಬಹುಶಃ, ಇದು 4 ಕಾಲಿದೆ. ಸೊ ನಿಮಗೆ ಅಂಗಡಿಯಲ್ಲಿ ನೀವು ಒಂದು ಕಾಲು ಸೂಪ್ ತೊಗೊಂಡ್ರೆ 150-200, ಇನ್ನೂ ಸ್ವಲ್ಪ ಹೈಫೈ ಹೋಟ್ಲಿಗೆ ಹೋದರೆ 200 ರುಪೀಸ್ ಇರುತ್ತೆ. ಸೊ ಮಿನಿಮಮ್ ಇದನ್ನು ನೀವು ನಿಮಗೆ 80 ರೂಪಾಯಿ ಅಥವಾ 70 ರೂಪಾಯಿ ಹಿಂಗೆ ಕಾಲು ಸಿಕ್ಕಿಬಿಡುತ್ತೆ, ತೊಗೊಂಬಂದು ಮನೇಲಿ ಮಾಡ್ಕೊಳ್ಳಿ. ಈಗ ಇನ್ನೊಂದು 50 ml ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಜಜ್ಜಿರಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು 1/2 ಸ್ಪೂನ್ ಹಾಕ್ಕೊಳ್ತೀನಿ 1 ಕೆಜಿ ಕಾಲಿಗೆ. ಸೊ ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ರುಬ್ಬಿರೋಂಥ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗೋದಿಲ್ಲ. ಸೊ ಅದರಿಂದ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಆಗಲೇ ಫ್ರೈ ಮಾಡಿದಂಥ ಅದನ್ನು ರುಬ್ಬಿದ್ದೀನಿ. ಸೊ ಮಿಕ್ಸಿಗೆ ಹಾಕಿ ರುಬ್ಬಿರೋಂಥದ್ದನ್ನು ಕಾಳು ಮೆಣಸು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ರುಬ್ಬಿರೋ ಇದನ್ನೆಲ್ಲ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಮೇಲೆ ಬರೋರ್ಗೆ ಇಟ್ಕೊಂಡು ಈಗ ಟೊಮೆಟೊ 1/2 ಕೆಜಿ ಅಥವಾ 1/4 ಕೆಜಿಯಷ್ಟು ಟೊಮೆಟೊನ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಇದೆಲ್ಲ 1 ಕೆಜಿ ಕಾಲು ಸೊಪ್ಪಿಗೆ ಮಾಡ್ತಾರಂಥದ್ದು. ಸೊ ಅದನ್ನು ಕೂಡ ನಾನು ರುಬ್ಬಿದ್ದೀನಿ. 1/2 ಕೆಜಿ ಈರುಳ್ಳಿ, 1/2 ಕೆಜಿ ಟೊಮೆಟೊನ ನೀವು ರುಬ್ಕೊಬೇಕು. ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕುದಿಸೋಣ ಚೆನ್ನಾಗಿ. ಈಗೆಲ್ಲ ಚೆನ್ನಾಗಿ ಕುದಿದೆ. ಇದಕ್ಕೆ 1 ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ತೀನಿ, ಮನೇಲಿ ಮಾಡಿರುವಂಥ ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಳ್ಳೋಣ. ಸೊ ಕಾಶ್ಮೀರಿ ಚಿಲ್ಲಿ ಪೌಡರು, ಖಾರ ಏನಿರೋದಿಲ್ಲ, 1 ಸ್ಪೂನ್ 2 ಸ್ಪೂನ್ ಹಾಕ್ಕೊಳ್ತೀನಿ. ನೀವು ಕೂಡ ಮನೇಲಿ ಹಾಕ್ಕೊಬೋದು. ಇದು ಗರಂ ಮಸಾಲ, ಮನೇಲೇ ಮಾಡೋಂಥ ಎಲ್ಲ ಮಿಕ್ಸ್ಡ್ ಮಸಾಲನ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ಆಕ್ಚುಲಿ ಬಿರಿಯಾನಿ ಮಸಾಲ, ಇರಲಿ ಅಂತ ನಾನು ಹಾಕಿದ್ದೀನಿ. ಸೊ ನೀವು ಗರಂ ಮಸಾಲ 1 ಸ್ಪೂನ್ ಆದರೆ ಸಾಕು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲೈಟಾಗಿ ಫ್ರೈ ಮಾಡೋಣ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ. ಸೊ ಈ ಕಾಲು ಸೊಪ್ಪು ಏಕೆ ಇಷ್ಟೊಂದು ಉಪ್ಪು ಅಂದರೆ, ಈಗ ನಾನೊಂದು ಅಟ್ಲೀಸ್ಟ್ 3 ಲೀಟ್ರ್ ಆದರೂ ನೀರು ಹಾಕ್ತೀನಿ. ಇಷ್ಟಕ್ಕೆ ತೆಳ್ಳಕ್ಕಿರಬೇಕು. ಇದನ್ನು ನಾವು ರಸಮ್ ರೈಸ್ ಮಾಡಿದರೆ ರಸಮ್ ಕೂಡ ಉಪಯೋಗ ಆಗುತ್ತೆ. ಅದು ಕೂಡ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಅದು. ಸೊ ಈಗ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಕಾಲನ್ನ ಎಲ್ಲ ಇದರಲ್ಲಿ ಹಾಕ್ತೀನಿ, ಕಟ್ ಮಾಡಿರುತ್ತದು. ಸೊ ಇದು ಬರುವುದು 1 ಕೆಜಿ ಬರುತ್ತಿದೆ, ಯಾಕಂದರೆ 4 ಕಾಲು ತುಂಬ ದಪ್ಪ ಇದೆ. ಆದ್ದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೂವರೆ ಲೀಟ್ರಷ್ಟು ನೀರು ಹಾಕೋಣ ಈಗ. ಯಾಕಂದರೆ 1.5 ಲೀಟ್ರ್ ಈಗ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇನ್ನೂ ಉಳಿದಂಥ ವಾಟರ್ನ ನಾವು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದೇ ಮಿಕ್ಸಿಯಲ್ಲಿ ರುಬ್ಬಿರೋಂಥ ಮಸಾಲೆ ರುಬ್ಬಿದ್ರೆ ನಾನು 1.5 ಲೀಟ್ರಷ್ಟು ನೀರು ಹಾಕ್ಕೊತೀನಿ. ಅವುಗಳು ಗಮನದಲ್ಲಿ ಇಟ್ಕೊಳ್ಳಿ, ನೀವು ಕುಕ್ಕರಲ್ಲಿ ಇಡಬೇಕಾದ್ರೆ ಬೋಲ್ಟ್ ಕೆಳಗಡೆ ನೀರು ಇರಬೇಕು. ಬೋಲ್ಟ್ ಮೇಲೆ ನೀವು ನೀರು ಹಾಕಿದ್ರೆ ಅದು ವಿಸಿಲ್ ಮೇಲೆ ನೀರು ಬಂದ್ಬಿಡುತ್ತೆ. ಸೊ ಅದಕ್ಕೆಲ್ಲ ಮಸಾಲ ನೀಟಾಗಿ ಮಿಕ್ಸ್ ಮಾಡಿ
ಈಗ ಬೇಸಿಕ್ಲಿ ನಾವು ಕುಕ್ಕರ್ ಮೇಲೆಗೆ ನೀರಾಡಿದಾಗ ಮೇಲೆಲ್ಲ ವಿಸಿಲ್ ಬರೋ ಟೈಮಲ್ಲಿ ಎಲ್ಲದೂ ಆಚೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಅದ್ರ ಕೆಳಗಡೆನೇ ನೀವು ನೀರು ಹಾಕ್ಕೊಂಡು ಈಗ ಒಂದು ಟೀಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಕೂಡ ನೀವು ಒಂದು ಸ್ಪೂನಲ್ಲಿ ಹಾಕ್ಕೊಂಡು ಹಾಕಿ ಇದಕ್ಕೆ ಚಾಟ್ ಮಸಾಲೆ ಕೂಡ ನೀವು ಆ್ಯಡ್ ಮಾಡಬೇಕು. ಅದು ಕೂಡ ಒಂದು ಟೀಸ್ಪೂನಷ್ಟು ನೀವು ಚಾಟ್ ಮಸಾಲನ ಹಾಕ್ಕೊಳ್ಳಿ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಪುದೀನ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸೊ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಮುಚ್ಚಿ ನನಗೆ ವಿಸಿಲು 15-20 ವಿಸಿಲ್ ಬರಬೇಕು, ಆವಾಗಲೇ ಚೆನ್ನಾಗಿ ಬೇಯೋದು. ಸೊ ಎಳೆಯೋದಾದರೆ 15 ಸಾಕು, ಸ್ವಲ್ಪ ಬಲ್ತಿರೋದಂದರೆ ನಿಮಗೆ 20 ವಿಸಿಲ್ ಬೇಕೇ ಬೇಕು. ಇದು ತಾಳ್ಮೆಯಿಂದ ಮಾಡಿದ್ರೆ ನಿಮಗೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈಗ 20 ವಿಸಿಲ್ ಆಗಿದೆ, ಚೆನ್ನಾಗಿ ಬೆಂದಿದೆ, ಇದು ಅಸ್ಪತ್ವಾಗಿ ಬೆಂದಿದೆ, ನೋ ಡೌಟ್. ಸೊ ಈಗ ಇದರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಚೆನ್ನಾಗಿ ಬಿಸಿನೀರು ನೀವು ಕಾಯಿಸಿಸ್ಕೊಳ್ಬೇಕು. ಮುಂಚೆನೇ ಒಂದು 3 ಲೀಟ್ರಷ್ಟು ಬಿಸಿನೀರನ್ನ ಚೆನ್ನಾಗಿ ಕಾಯಿಸಿಟ್ಕೊಳ್ಳಿ. ಸೊ ಬಿಸಿನೀರು ಹಾಕಿ ತಣ್ಣೀರು ಹಾಕ್ಬಿಡಿ. ಈಗ ನಾನು ಬಿಸಿನೀರು ಒಂದು 3 ಲೀಟ್ರಷ್ಟು, ಎಷ್ಟು ಬೇಕಾದರೂ ನೀವು ಹಾಕ್ಕೊಬೋದು, ಚೆನ್ನಾಗಿದೆ. ಅದಕ್ಕೆ ನಾನು ಫಸ್ಟೇ ಮಸಾಲೆ ಎಲ್ಲ ಜಾಸ್ತಿ ಹಾಕಿ ಇಟ್ಟಿದ್ದೀನಿ. ಸೊ ನಾನು 3 ಲೀಟ್ರಷ್ಟು ನೀರನ್ನ ಹಾಕ್ಕೋತೀನಿ. 3 ಲೀಟ್ರ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೀನಿ. ಈಗ ಅದು ಬಿಸಿನೀರೇ ಹಾಕ್ಬೇಕು, ತಣ್ಣೀರು ಹಾಕಿದ್ರೆ ಮತ್ತೆ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಬಿಸಿನೀರನ್ನ ನಾನು ಮೊದಲು ಕಾಯಿಸಿಕೊಂಡಂಥ 3 ಲೀಟ್ರು ಬಿಸಿನೀರನ್ನ ಈಗ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಈಗ ಒಂದು 10 ನಿಮಿಷ ಬೇಯಿಸಿದರೆ ಸಾಕು ನಮಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ 10 ನಿಮಿಷ ಬೇಯಿಸಿದರೆ ಸಾಕು. ಸೊ ಚೆನ್ನಾಗಿ ಬೆಂದಿದೆ. ಈ ವಯಸ್ಸಾದವ್ರಿಗೆ ಈ ಸ್ವಲ್ಪ ಏನಾದರೂ ಮೊಣಕಾಲು ನೋವು ಈ ಥರ ಇರೋರಿಗೆ ತುಂಬ ಅನುಕೂಲ ಇರುತ್ತೆ ಈ ಸೂಪ್. ಅಟ್ಲೀಸ್ಟ್ ಅದು ವಾರಕ್ಕೆ 2 ಸಲ ಅಥವಾ 1 ಸಲ ಕೊಟ್ಟರೆ ತುಂಬ ಅನುಕೂಲ, ಹೆಲ್ತ್ಗೂ ಒಳ್ಳೇದಾಗುತ್ತೆ. ಸೊ ಇದನ್ನು ವಾರಕ್ಕೆ 1-2 ಸಲ ಆದರೂ ನೀವು ಮಾಡಿ ಕೊಟ್ಟರೆ ಅವ್ರಿಗೂ ಕೂಡ ಒಳ್ಳೆಯ ಒಂದು ತಾಕತ್ತು ಬರುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ನೋಡಿದ್ರಲ್ಲ, ನಿಮಗೆ ಈ ಥರ ರೆಸಿಪ್ಸ್ ಬರುತ್ತಾರ್ತದೆ. ದಯವಿಟ್ಟು ನನ್ನ ಚಾನಲ್ನ ಕಡೆ ತನಕ ನೋಡಿ, ನನ್ನ ವೀಡಿಯೋಸನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣ ಈ ರೀತಿ ಹಾಕಿ ನಿಂಬೆ ಜ್ಯೂಸು ಇನ್ನೂ ಟೇಸ್ಟಾಗಿರುತ್ತೆ. ಸೊ ಚೆನ್ನಾಗಿ ಕಲಸಿ ನೀವು ಈಗ ನೀವು ಟೇಸ್ಟ್ ಮಾಡ್ಬೋದು. ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಟೇಕ್ ಕೇರ್, ಬಾಯ್ ಬಾಯ್.